ನಮಸ್ಕಾರ ವೀಕ್ಷಕರೇ, ಸ್ವಾಗತ ರಾ ನ್ಯೂಸ್ಗೆ. ಹುಣಸೂರು ಕೃಷ್ಣಮೂರ್ತಿ ಅಂದ ತಕ್ಷಣ ಕನ್ನಡ ಚಿತ್ರರಂಗದಲ್ಲಿ ಮರೆಯಲಾಗದ ಮಾಣಿಕ್ಯ ಎಂದೇ ಹೇಳಬಹುದು. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ಅಮೋಘವಾಗಿರತಕ್ಕಂಥದ್ದು. ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ನಾನು ಚೇತನ ಸಿದ್ದಾಪುರ. ಅಗೆದಷ್ಟು ಆಳ ನಮ್ಮ ಹುಣಸೂರು ಕೃಷ್ಣಮೂರ್ತಿಯವರ ಚಲನಚಿತ್ರದ ಜೀವನ. ಹುಣಸೂರು ಕೃಷ್ಣಮೂರ್ತಿಯವರು 9/2/1914 ಭಾರತದ ಕರ್ನಾಟಕ ರಾಜ್ಯದ ಮೈಸೂರಿನಲ್ಲಿ ಜನಿಸಿದರು. ಅವರು ಭಾರತೀಯ ಚಲನಚಿತ್ರ ನಟ, ಚಲನಚಿತ್ರ ನಿರ್ದೇಶಕ, ಚಲನಚಿತ್ರ ನಿರ್ಮಾಪಕ, ನಾಟಕಕಾರ, ಚಿತ್ರಕಥೆಗಾರ ಮತ್ತು ಗೀತ ರಚನೆಕಾರ ಕೂಡ ಹೌದು. ಹುಣಸೂರು ಕೃಷ್ಣಮೂರ್ತಿಯವರು ಕನ್ನಡ ಚಿತ್ರರಂಗದ ಅಪ್ಪಾಜಿ ಎಂದೇ ಪ್ರಖ್ಯಾತರು. ಹುಣಸೂರು ಕೃಷ್ಣಮೂರ್ತಿಯವರು ಸತ್ಯ ಹರಿಶ್ಚಂದ್ರದಂತಹ ಶ್ರೇಷ್ಠ ಚಿತ್ರ ನಿರ್ದೇಶಿಸಿದರು. ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯು ಅಂತಹ ಚಿತ್ರಗಳಿಗೆ ಚಿತ್ರ ಸಾಹಿತ್ಯ ರಚಿಸಿದವರು. ಬೊಂಬೆಯಾಟವಯ್ಯ, ಕುಲದಲ್ಲಿ ಕೀಳಾವುದೋ ಉಚ್ಚಪ್ಪ, ಮಾನವ ಮೂಳೆ ಮಾಂಸದ ತಡಿಕೆ, ನಗು ನಗುತಾ ನಲಿ ಅಂತಹ ಹಲವಾರು ಶ್ರೇಷ್ಠ ಹಾಡುಗಳನ್ನು ಬರೆದಿರತಕ್ಕಂಥವರು. ರಾಜ್ಕುಮಾರ್, ಉದಯ್ಕುಮಾರ್, ನರಸಿಂಹರಾಜು, ದ್ವಾರ್ಕಿಶ್ ಅಂತಹ ಕಲಾವಿದರಿಂದ ಶ್ರೇಷ್ಠ ಮಟ್ಟದ ಅಭಿನಯ ಹೊರಹೊಮ್ಮಿಸಿದ ಧೀಮಂತ ದಿಗ್ದರ್ಶಕರು. ಕನ್ನಡ ಚಿತ್ರರಂಗದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ಶ್ರೇಷ್ಠ ಕಲಾಕೃತಿಗಳಲ್ಲಿ ಒಂದಾದ ಸತ್ಯ ಹರಿಶ್ಚಂದ್ರದ ಬಗ್ಗೆ ಬಣ್ಣಿಸದೆ ಹೋದರೆ ಕನ್ನಡ ಚಿತ್ರರಂಗದ ಚರಿತ್ರೆಯೇ ಅಪೂರ್ಣ ಎನಿಸುತ್ತದೆ. ಈ ಚಿತ್ರದ ಮೂಲಕ ಹುಣಸೂರವರು ಪೌರಾಣಿಕ ಚಿತ್ರದ ಮಾದರಿಯೊಂದನ್ನು ರೂಪಿಸಿದರು. ಜೊತೆಗೆ ದೃಶ್ಯ ಸಂಯೋಜನೆ, ಕಲಾವಿದರ ಅಭಿನಯ, ಪ್ರೇಕ್ಷಕರನ್ನು ತುದಿಗಾಲಲ್ಲಿ ನಿಲ್ಲಿಸುವ ನಿರೂಪಣೆ, ಅತ್ಯಂತ ಭಾವತೀವ್ರತೆಯ ಸನ್ನಿವೇಶಗಳಲ್ಲಿ ವಾಸ್ತವ ಬದುಕನ್ನು ಪಕ್ಕದಲ್ಲೇ ತಂದು ನಿಲ್ಲಿಸುವ ಕೌಶಲ್ಯದಿಂದ ಚಿತ್ರದ ಸೊಗಸನ್ನು ಹೆಚ್ಚಿಸಿದರು. ಪೌರಾಣಿಕ ವ್ಯಕ್ತಿಯೊಬ್ಬನ ಬದುಕಿನ ಏಳು ಬೀಳುಗಳನ್ನು ವೈಭವೀಕರಿಸುವ ಬದಲು ಮನುಷ್ಯ ಸಮಾಜದ ವಿವಿಧ ನೋಟಗಳನ್ನು ಅವರು ಕಟ್ಟಿಕೊಟ್ರು. ಅರಮನೆ ಮತ್ತು ಸ್ಮಶಾನಗಳ ನಡುವೆ ನಿಜ ಯಾವುದಿರಬಹುದು ಎಂದು ಕ್ಷಣಕಾಲ ಪ್ರೇಕ್ಷಕರನ್ನು ಚಿಂತನೆಗೆ ಹಚ್ಚಿದ ಮೊದಲ ಚಿತ್ರವಿದು. ಹಾಗೆಯೇ ದೃಶ್ಯಗಳ ಸರಣಿಯನ್ನು ನಿರ್ಮಿಸಿ ಮಾಯಾ ಜಗತ್ತಿನ ತೆರೆಯನ್ನು ಸರಿಸಿ ನೋಡುವಂಥ ಅಪೂರ್ವವಾದ ಪ್ರಯತ್ನ ಈ ಚಿತ್ರದಲ್ಲಿದೆ. ಈ ಚಿತ್ರಗಳ ಹಾಡುಗಳನ್ನು, ಈ ಹಾಡಿನಲ್ಲಿ ಹುಣಸೂರರ ಸಾಹಿತ್ಯವನ್ನು ಇಷ್ಟಪಡದ ಕನ್ನಡಿಗರುಂಟೆ? ಕನ್ನಡ ಚಿತ್ರರಂಗದ ಆರಂಭದಿಂದಲೂ ಅದರ ಬೆಳವಣಿಗೆಯಲ್ಲಿ ಪಾತ್ರವಹಿಸಿರುವ ಹುಣಸೂರು ಕೃಷ್ಣಮೂರ್ತಿಯವರು ಸಂಭಾಷಣೆ, ಹಾಡುಗಳು, ಚಿತ್ರಕಥೆ, ರಚನೆ, ನಟನೆ, ನಿರ್ಮಾಣ, ನಿರ್ದೇಶನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ದುಡಿದವರು. ಹುಣಸೂರು ಕೃಷ್ಣಮೂರ್ತಿಯವರು ಮೈಸೂರಿನ ಶಾರದಾ ವಿಲಾಸ ಸಂಸ್ಥೆಯಲ್ಲಿ ಓದುತ್ತಿರುವ ದಿನಗಳಲ್ಲೇ ನಾಟಕಗಳತ್ತ ಆಕರ್ಷಿತರಾದರು. ಅವರ ನಟನೆ ಮತ್ತು ನಾಟಕ ರಚನೆಯ ಹುಚ್ಚು ಅವರನ್ನು ಅಂದಿನ ಚಿತ್ರ ನಿರ್ಮಾಣ ಕೇಂದ್ರವೆನಿಸಿದ್ದ ಮುಂಬೈನತ್ತ ಸೆಳೆಯಿತು. ಹುಣಸೂರರು ಕಲಾವಿದರ ಅಭಿನಯ ಪ್ರತಿಭೆಯನ್ನು ದುಡಿಸುವುದರಲ್ಲಿಯೇ ಹೆಚ್ಚು ಒಲವನ್ನು ಬೆಳೆಸ್ಕೊಂಡ್ರು. ರಾಜ್ಕುಮಾರ್ ಅಂಥವರಿಂದ ಉತ್ತಮ ಅಭಿನಯ ತೆಗೆಸುವುದರಲ್ಲಿ ಸಿದ್ಧ ಹಸ್ತರಾಗಿದ್ದರು. ಸತ್ಯ ಹರಿಶ್ಚಂದ್ರ, ಕನ್ನಿಕಾ ಪರಮೇಶ್ವರಿ ಕತೆ, ಭಕ್ತ ಕುಂಬಾರ, ಬಬ್ರುವಾಹನ, ಜಗಮೆಚ್ಚಿದ ಮಗ ಚಿತ್ರದಲ್ಲಿ ರಾಜ್ ಅವರ ಅಭಿನಯ ರಸಿಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಎವರ್ಗ್ರೀನ್ ಪ್ರೊಡಕ್ಷನ್ಸ್ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಚಿತ್ರಗಳನ್ನು ತಯಾರಿಸಿದ ಹುಣಸೂರರು ಹಲವಾರು ಕಲಾವಿದರನ್ನು ಪರಿಚಯಿಸಿದ್ದಾರೆ. ಎಂ ಪಿ ಶಂಕರ್ ರತ್ನಮಂಜರಿ ಚಿತ್ರ, ದ್ವಾರ್ಕಿಶ್, ಬಿ ಎಂ ವೆಂಕಟೇಶ್, ವಾಣಿಶ್ರೀ, ವೀರಸಂಕಲ್ಪ ಮುಂತಾದ ಕಲಾವಿದರು ಹುಣಸೂರರ ಗರಡಿಯಿಂದ ತಯಾರಾದವರು. ಹುಣಸೂರರ ಪ್ರತಿಭೆಯನ್ನು ಸಮರ್ಥವಾಗಿ ಉಪಯೋಗಿಸಿಕೊಂಡವರಲ್ಲಿ ಸಿದ್ದಲಿಂಗಯ್ಯ ಅಗ್ರಗಣ್ಯರು. ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯು ಮುಂತಾದ ಚಿತ್ರಗಳ ಯಶಸ್ಸಿನಲ್ಲಿ ಹುಣಸೂರರ ಸಂಭಾಷಣೆ ಮತ್ತು ಹಾಡುಗಳ ಕಾಣಿಕೆಯನ್ನು ಮರೆಯುವಂತಿಲ್ಲ. ಹಾಡುಗಳಲ್ಲಿ ಪ್ರಾಸದ ಹಂಗನ್ನು, ವೈಭವದ ಸಾಲುಗಳನ್ನು, ವಿಶೇಷಣಗಳ ಮೆರವಣಿಗೆಯನ್ನು ತ್ಯಜಿಸಿದವರಲ್ಲಿ ಅವರೇ ಮೊದಲಿಗರು. ಹುಣಸೂರರು ಮಾಡಿದ್ದುಣ್ಣೋ ಮಹಾರಾಯ 1954 ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ ಹುಣಸೂರರು ಮುಂದೆ ತಮ್ಮ ಸ್ವಂತ ನಿರ್ಮಾಣದ ವೀರಸಂಕಲ್ಪ 1964 ಈ ಚಿತ್ರ ತೆರೆ ಕಂಡಿದ್ದು ನಾಯಕನ ಪಾತ್ರವನ್ನು ವಹಿಸಿದರು. 1960 ತಯಾರಾದ ಆಶಾ ಸುಂದರಿ ಚಿತ್ರದ ಮೂಲಕ ಅಧಿಕೃತವಾಗಿ ಸ್ವತಂತ್ರ ನಿರ್ದೇಶಕರಾದ ಹುಣಸೂರರು ಮುಂದೆ ಸುಮಾರು 20 ಚಿತ್ರಗಳನ್ನು ನಿರ್ದೇಶಿಸಿದರು. ಮದುವೆ ಮಾಡಿ ನೋಡು ಮತ್ತು ಅಡ್ಡದಾರಿ ಚಿತ್ರಗಳನ್ನು ಹೊರತುಪಡಿಸಿದರೆ ಅವರ ನಿರ್ದೇಶನದ ಬಹುತೇಕ ಚಿತ್ರಗಳು ಪೌರಾಣಿಕ, ಜಾನಪದ ಇಲ್ಲವೇ ಸಂತರ ಬದುಕನ್ನು ಆಧರಿಸಿದಂಥವು. ಸತ್ಯ ಹರಿಶ್ಚಂದ್ರ, ಬಬ್ರುವಾಹನ, ಭಕ್ತ ಕುಂಬಾರ, ಭಕ್ತ ಸಿರಿಯಾಳ, ಕನ್ನಿಕಾ ಪರಮೇಶ್ವರಿ ಕತೆ, ವೀರಸಂಕಲ್ಪ, ದೇವರ ಗೆದ್ದ ಮಾನವ, ಜಗಮೆಚ್ಚಿದ ಮಗ ಇವು ಹುಣಸೂರರ ನಿರ್ದೇಶನದ ಪ್ರಮುಖ ಯಶಸ್ವಿ ಚಿತ್ರಗಳು. ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಧಾರೆ ಎರೆದು ರೂಪಿಸಿದ ಸತ್ಯ ಹರಿಶ್ಚಂದ್ರ
ಚಿತ್ರ ಒಂದೇ ಅವರಿಗೆ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಮಹತ್ತರವಾದ ಸ್ಥಾನ ಕಲ್ಪಿಸಲು ಸಾಕು. ಚಿತ್ರದ ವಸ್ತು ಪುರಾತನವಾದರೂ ಸಮಕಾಲೀನ ಚಿಂತನೆಗಳನ್ನು ಬೆರೆಸುತ್ತಿದ್ದ ಅವರ ಕ್ರಿಯಾಶೀಲತೆ ನವೀನವೆನಿಸುತ್ತಿತ್ತು. ಅವರು ರಚಿಸಿದ ಬೊಂಬೆಯಾಟವಯ್ಯ ಕೃಷ್ಣಗಾರಡಿಗ ಚಿತ್ರದ್ದು, ನಗು ನಗು ತಾನಲಿ ಬಾಳ ಬಂಗಾರ ನೀನು ಬಂಗಾರದ ಮನುಷ್ಯ ಚಿತ್ರದ್ದು, ಕುಲದಲ್ಲಿ ಕೀಳಾವುದು ಹುಚ್ಚಪ್ಪ ಸತ್ಯ ಹರಿಶ್ಚಂದ್ರ ಚಿತ್ರದ್ದು, ಮಾನವ ದೇಹವು ಭಕ್ತ ಕುಂಬಾರ ಚಿತ್ರದ್ದು, ಏಕೋ ಈ ಕೋಪ ಶಂಕರ ಶಿವ ಶಿವ ಎಂದರೆ ಭಯವಿಲ್ಲ ಎಂದು ಭಕ್ತ ಸಿರಿಯಾಳ ಚಿತ್ರದಲ್ಲಿ ನೋಡಬಹುದು. ಹೀಗೆ ಹಲವು ಹಾಡುಗಳು ಮಾಧುರ್ಯ ಮತ್ತು ಅರ್ಥಗರ್ಭಿತ ಸಾಲುಗಳಿಂದ ಅಮರವಾಗಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಷಾದ ಮತ್ತು ಜೀವನ ನಿರರ್ಥಕತೆಯ ಭಾವದ ತತ್ವ ಪದದಂಥ ಹಾಡುಗಳು ಅದರ ಮೂಲಕ ಚಿತ್ರದ ಓಟದ ಗತಿಯನ್ನು ನಿರ್ದೇಶಿಸಲು ಹುಣಸೂರರು ಅಳವಡಿಸಿದ ತಂತ್ರ ಮುಂದೆ ಅಪಾರ ಜನಪ್ರಿಯತೆಯನ್ನು ಪಡೆಯಿತು. ಅಂದಿನ ಪ್ರಸಿದ್ಧ ನಾಟಕ ಸಂಸ್ಥೆಗಳಾದ ಪೆಂಡಾರ್ಕರ್ ಮತ್ತು ಸುರ್ನಾಯಕ್ ಅವರ ಕಲಾಮಂಡಳಿಗೆ ಸೇರಿ ಅಭಿನಯ ಮತ್ತು ನಾಟಕ ರಂಗದ ಇತರ ವಿಭಾಗಗಳಲ್ಲೂ ಅನುಭವ ಗಳಿಸಿದರು. ಅನಂತರ ಹುಬ್ಬಳ್ಳಿಗೆ ಬಂದು ಗರುಡ ನಾಟಕ ಕಂಪನಿ, ಪೀರ್ ಸಾಹೇಬ ಅವರ ಚಂದ್ರಕಲಾ ನಾಟಕ ಮಂಡಳಿ ಮತ್ತು ಗುಬ್ಬಿ ನಾಟಕ ಕಂಪನಿಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿದರು. ಗುಬ್ಬಿ ಕಂಪನಿಯವರಿಗಾಗಿ ಅವರು ರಚಿಸಿದ ರಾಜಗೋಪಿಚಂದ್ ನಾಟಕವು ಸತತ 500 ದಿನಗಳ ಪ್ರದರ್ಶನ ಕಂಡು ಆ ಕಾಲಕ್ಕೆ ದಾಖಲೆಯನ್ನು ನಿರ್ಮಿಸಿತು. ತಮ್ಮ ಮೊದಲ ನಾಟಕದ ಯಶಸ್ಸಿನಿಂದ ಪ್ರೇರಣೆಗೊಂಡ ಹುಣಸೂರರು ಚಿತ್ರಕಥಾ ರಚನೆಗೆ ಮೊದಲು ಮಾಡಿದರು. ಗುಬ್ಬಿ ಫಿಲಮ್ಸ್ ತಯಾರಿಸಿದ ಹೇಮರೆಡ್ಡಿ ಮಲ್ಲಮ್ಮ 1943 ಅವರು ಸಾಹಿತ್ಯ ರಚಿಸಿದ ಮೊದಲ ಚಿತ್ರ. ಅನಂತರ ಮಹಾತ್ಮ ಪಿಕ್ಚರ್ಸ್ ಅವರ ಚುಚ್ಚಲ ನಿರ್ಮಾಣವಾದ ಕೃಷ್ಣಲೀಲಾ ಚಿತ್ರದ ಕತೆ, ಚಿತ್ರಕಥೆ ಮತ್ತು ಸಂಭಾಷಣೆಗಳ ಮೂಲಕ ಪೂರ್ಣ ಪ್ರಮಾಣದ ಚಿತ್ರ ಸಾಹಿತ್ಯಾಗಿ ಹೊರಹೊಮ್ಮಿದರು. ಕೆಂಪರಾಜ್ ಅರಸು ಅವರ ನಾಯಕರಾಗಿದ್ದ ಮಹಾನಂದ, ರಾಜವಿಕ್ರಮ ಮತ್ತು ನಳ ದಮಯಂತಿ ಮುಂತಾದ ಚಿತ್ರಗಳಿಗೆ ಸಂಭಾಷಣೆ ಬರೆದು ಬಹು ಬೇಡಿಕೆಯ ಸಾಹಿತಿಯಾದರು. ಮಹಾನಂದ 1947 ಚಿತ್ರದ ಪ್ರಧಾನ ನಿರ್ಮಾಪಕರು ಸಹ ಹುಣಸೂರರೇ. ಮಹಾತ್ಮ ಪಿಕ್ಚರ್ಸ್ ಅವರ ಆರಂಭದ ಚಿತ್ರಗಳಿಗೆ ಇವರು ಕಾಯಂ ಸಾಹಿತಿಯಾಗಿದ್ದರು. ಹೀಗೆ ತಮ್ಮ ಅದ್ಭುತ ಸಾಧನೆಗಳಿಂದ ಜನಪ್ರಿಯರಾಗಿದ್ದ ಹುಣಸೂರರು 1989 ಫೆಬ್ರವರಿ 13 ಈ ಲೋಕವನ್ನಗಲಿದರು. ಅವರು ಮೂಡಿಸಿದ ಅನರ್ಘ್ಯ ಚಿತ್ರರತ್ನಗಳಿಂದ ಅವರೆಂದೂ ಅಮರರು. ಈ ಮಹಾನ್ ಸಾಧಕರಿಗೆ ನಮ್ಮ ನೆನಪಿನ ನಮನಗಳು. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.